ಅಲ್ಲೊಂದು ಹದಿನೈದು ಪೈಸಲಿಂದ ಸ್ಟಾರ್ಟಿಂಗ್ ಆಗಿತ್ತು. ಎಷ್ಟು? ಹದಿನೈದು ಪೈಸ. ಹದಿನೈದು ಪೈಸ. ಅವಾಗಿನ ಹತ್ತೊಂಬತ್ತರಿಂದ ಡೈಲಿ 200-300 ರೂಪಾಯಿ ವ್ಯಾಪಾರ. ವ್ಯಾಪಾರ ಒಂದು 20,000 ರೂಪಾಯಿ ವ್ಯಾಪಾರ ಆಗ್ತದೆ. ಒಂದು ದಿವಸಕ್ಕೆ 20,000 ರೂಪಾಯಿ ವ್ಯಾಪಾರ. ಒಂದು ದಿವಸಕ್ಕೆ ಕನಿಷ್ಠ ಅಂದರು 1,000 ಪ್ಲೇಟ್ ಒಗ್ಗರಣೆ ಹೋಗುತ್ತಂತೆ. ಒಂದು ಮೂಟೆಯಲ್ಲಿ 60 ಸೇರಿರುತ್ತೆ. 12 ಮೂಟೆ ಒಗ್ಗರಣೆ ಇಲ್ಲಿ ತಯಾರಿ ಮಾಡ್ತಾರೆ. ಎಲ್ರ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ರಾಯಚೂರು ಗೈಸ್. ರಾಯಚೂರಲ್ಲಿ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ. ಹೋಟೆಲ್ ಎಷ್ಟು ಜಾಸ್ತಿ ಇದೆಯೋ ಇಲ್ಲೋ, ಬಿಸಿಲೊತ್ತು ಸಿಕ್ಕಾಪಡೆ ಜಾಸ್ತಿ ಇದೆ. ನಾವು ಬಂದಿರೋ ಜಾಗ ರಾಜೇಂದ್ರ ಗಂಜಲ್ಲಿ. 53 ವರ್ಷದಿಂದ ಸೂಪರ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಸಾದಪ್ಪ ಹೋಟೆಲ್ ಗೈಸ್. ಏನಿಲ್ಲಿ ಸ್ಪೆಷಲ್ ಅಂದರೆ ಒಗ್ಗರಣೆ ಮಿರ್ಚಿ ಬಜ್ಜಿ ಎರಡೇ. ಅದಕ್ಕೆ ಅಂತೂ ಜನ ಸಿಕ್ಕಾಪಟ್ಟೆ ಬರ್ತಾರೆ. ಒಂದು ದಿವಸಕ್ಕೆ ಬರೋಬ್ಬರಿ 1,000 ಪ್ಲೇಟಷ್ಟು ಒಗ್ಗರಣೆ ಇಲ್ಲಿ ಸೇಲ್ ಆಗುತ್ತೆ ಗೈಸ. ಇವ್ರ ಟೈಮಿಂಗ್ ಬೆಳಗ್ಗೆ 7 ಮಧ್ಯಾಹ್ನ 3 ತನಕ ನಾವು ಬೆಳಗ್ಗೆ ತಿಂಡಿಗೆ ಬಂದಿದ್ದೀವಿ. ಹೋಗೋಣ, ಕ್ಯೂ ಸಿಕ್ಕಾಪಟ್ಟೆ ಇದೆ. ನಿಂತ್ಕೊಂಡು ಅವ್ರ ಹತ್ರ ಮಾತಾಡಿಸ್ಕೊಂಡು ಹೇಗೆ ಮಾಡ್ತಾರಂತ ಎಲ್ಲ ತಿಳ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತೀರಾ, ಲೈಕ್ ಶೇರ್ ಕಮೆಂಟ್ ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಇದು ಆಯಿಲ್ ಸಾಸಿವೆ ಜೀರಿಗೆ. ಈ ಕಾಯಿಪಲ್ಲೆ ಎಲ್ಲ ಇದು ಮಾಡ್ತೀವಿ, ಹಾಕ್ತೀವಿ. ಈಗ ಏನೇನು ಹಾಕಿರ್ತೀರಾ ಅದರಲ್ಲಿ? ಉಳ್ಳಾಗಡ್ಡೆ, ಟಮಾಟ, ಮಿರ್ಚಿ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಹಾಕ್ತೀವಿ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಇದೆ, ಸ್ವಲ್ಪ ಮಸಾಲೆ ಹಾಕ್ತೀವಿ. ಮಸಾಲೆ ಮಾಡ್ಕೋಬರ್ತೀರಾ ಮಸಾಲೆ? ಇಲ್ಲ, ಅದು ಸಸ್ತಿಕ್ ಅಂತೇಳಿ ಸಿಗ್ತದ ಅದು. ಆಮೇಲೆ ಅರಿಶಿಣ. ಸಾಲ್ಟು, ಕಲ್ಲುಪ್ಪು, ಹಾಲು ಕೊಡಪ್ಪ, ಮತ್ತೆ ಹಾಲು ಗುಣ ಹಾಕ್ತೀವಿ. ಹಾಲು ಹಾಕ್ತಾರೆ? ಹಾಲು ಒಂದು ಹಾಲು ಹಾಕಿ ಸ್ವಲ್ಪ ನೀರು ಹಾಕ್ತೀವಿ. ಒಂದು 10 ಎಲ್ಲ ಕುದಿಬೇಕಿದೆ. ಒಂದು ಸಲಕ್ಕೆ ಎಷ್ಟು ಮಾಡ್ತೀರಾ, ಎಷ್ಟು ಸೇರ್ ಹಾಕಿರ್ತೀರಾ? ಒಂದು ಸಲಕ್ಕೆ ಒಂದು 25 ಸೇರ್ ಹಾಕಿರ್ತೀವಿ. 25 ಸೇರ್. ಬೆಳಿಗ್ಗೆ 7-3 ತನಕ ಮಾಡ್ತಾನೆ ಕಂಟಿನ್ಯೂ. ಒಂದು ಕಡಾಯಿಗೆ ಒಂದು 40 ಪ್ಲೇಟ್ ಆಗುತ್ತೆ. 40 ಪ್ಲೇಟ್ ಆಗುತ್ತೆ ಫುಲ್ಲು. ಒಂದು ಇದಕ್ಕೆ 40 ಪ್ಲೇಟ್ ಆಗುತ್ತೆ ಕಂಟಿನ್ಯೂ ಸಾಯಂಕಾಲ 3 ತನಕ. ಪ್ಲೇಟ್ ಹೋಗುತ್ತೆ ಒಂದು ದಿವಸಕ್ಕೆ ಅಂದ್ರೆ? ಒಂದು ದಿವಸಕ್ಕೆ ಕನಿಷ್ಠ ಒಂದು 1,000 ಪ್ಲೇಟ್ ಮೇಲೆ ದಿನ. ಪ್ರತಿ 1,000 ಪ್ಲೇಟ್ ಒಗ್ಗರಣೆ? 1,000 ಪ್ಲೇಟ್. ಅಲ್ಲಿ ಬೆಂದಿರೋದು ಇಲ್ಲಿ ಹಾಕ್ಬಿಡ್ತೀರಾ? ಅಲ್ಲಿ ಅದೆಲ್ಲ ರೆಡಿ ಆದ್ಮೇಲೆ ಇನ್ನೊಂದು ಸ್ವಲ್ಪ ಬಿಡು ಸಾಕು. ಬಿಡು ಈ ಥರ ಎಲ್ಲ ಮಿಕ್ಸ್ ಮಾಡಿ. ಆಮೇಲೆ ಇದು ಪುಟಾಣಿ ಪುಡಿ. ಪುಟಾಣಿ ಹಿಟ್ಟಿದ್ರೆ ಕಡಲೆ ಹಿಟ್ಟಲ್ಲ? ಕಡಲೆ ಹಿಟ್ಟು ಬೇರೆ, ಪುಟಾಣಿ ಹಿಟ್ಟು ಬೇರೆ. ಪುಟಾಣಿ ಹಿಟ್ಟು ಬೇರೆ. ಇದು ಪುಟಾಣಿ ಹಿಟ್ಟು. ಕಡಲೆ ಹಿಟ್ಟು ಅಂದರೆ ಅದು ಬಜ್ಜಿ ಹಾಕ್ತೀವಲ್ಲ ಅದಕ್ಕೆ ಬರ್ತದೆ. ಇದು ಪುಟಾಣಿ ಹಿಟ್ಟು ಬೇರೆ. ಇದು ಇಷ್ಟು. ಇದು ಹೋಗಿ ಕೊತ್ತಂಬರಿ ಹಾಕ್ಬಿಡ್ತೀರಾ? ಅಷ್ಟೇ ಅಲ್ಲ ಸರ್. ನಮಸ್ತೆ.
ನಮಸ್ತೆ. ನಿಮ್ಮ ಹೆಸರು ಸರ್? ಸದಾಶಿವಪ್ಪ ನಮ್ಮ ಹೆಸರು. ಓಕೆ, ನಿಮ್ಮ ಹೆಸರೇ ಈ ಹೋಟ್ಲಿಗೆ ಇಟ್ಟು ಫೇಮಸ್ ಆಗಿರೋದು ಮೊದಲಿನಲ್ಲಿ. ಹಾಂ ಹಾಂ. ಮೊದಲನೇದಾಗಿ ಸರ್, ಇಷ್ಟು ಜನ ಬರ್ತಾ ಇದ್ದಾರೆ, ಏನು ಕಾರಣ? ಗಾಡಿ ನೀಟಾಗಿ ಮಾಡ್ತೀವಿ, ಚಲೋದಾಗಿ. ಮೊದಲಿದ್ದು ಶುರು ಯಾವಾಗಲಿದ್ದ 15 ಪೈಸಲಿದ್ದ ಸ್ಟಾರ್ಟಿಂಗ್ ಆಗಿತ್ತು. ಎಷ್ಟು? 15 ಪೈಸ? 15 ಪೈಸ. ಅವಾಗಿಂದ ಶುರು ಮಾಡಿ 9 ಡೈಲಿ 200-300 ರೂಪಾಯಿ ವ್ಯಾಪಾರ. ಇವಾಗ 20,000 ರೂಪಾಯಿ ವ್ಯಾಪಾರ ಆಗ್ತದೆ. ಒಂದು ದಿವಸಕ್ಕೆ 20,000 ರೂಪಾಯಿ ವ್ಯಾಪಾರ. ಎಷ್ಟು ವರ್ಷ ಆಗಿದೆ ಸರ್? ನಮ್ದು 18 ಅಂದ್ರೆ 53-54 ನಡೀತಿತ್ತು. 53-54 24 ವರ್ಷ ಆಗುತ್ತೆ. ಸರಿ, ಅವಾಗ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಸಣ್ಣ 23-24 ಇದ್ವು ನಮಗೆ ವಯಸ್ಸು. ಅವಾಗ ಸ್ಟಾರ್ಟ್ ಮಾಡಿದ್ವಿ ಇದೇ ಜಾಗದಲ್ಲಿ. ಇದೇ ಜಾಗದಲ್ಲಿ ಅವಾಗಿಂದ ಮಾಡ್ಕೊಂಡು ಮಾಡ್ಕೊಂಬರ್ತಾ. ಓಕೆ, ಎರಡೇ ಐಟಮ್ ಅಲ್ಲ? ಎರಡೇ ಐಟಮ್ ಇಲ್ಲ, ಮೊದಲು ಪೂರಿ ಮಾಡ್ತಿದ್ವಿ, ಅದಾಗಲಿಲ್ಲ, ಬಂದ್ ಮಾಡಿದ್ವಿ. ಖಾಲಿ ಒಗ್ಗರಣೆ, ಬಜ್ಜಿ, ಚಾಯಿ. ಚಾಯಿ. ಈ ರಾಯಚೂರಲ್ಲಿ ಸಿಗೋ ಒಗ್ಗರಣೆಗೂ ಬೇರೆ ಕಡೆ ಸಿಗೋ ಒಗ್ಗರಣೆಗೆ ಏನು ವ್ಯತ್ಯಾಸ ಸರ್? ಅಂದರೆ ಈ ಮಾಡೋದ್ರಲ್ಲಿ ವಿಧಾನಗಳು ಇರ್ತಾವ. ಕೆಲವೊಂದು ಅದಕ್ಕೇನು ಆಗೋದು, ಕ್ವಾಲಿಟಿ ಮೇಂಟೆನೆನ್ಸ್ ಮಾಡ್ಕೊಂಬಂದಿವಿ. ಪುಟಾಣಿ ಇಟ್ಟು, ಎಣ್ಣೆ, ಕೊತ್ತಂಬರಿ, ಕರಿಬೇವಿ ನೋಡಿದಿರಲ್ಲ, ನೋಡಿದ್ವಿ. ಆ ರೀತಿಯಾಗಿ ಹಾಕಿದ್ರೆ ಮೇಂಟೆನೆನ್ಸ್ ಕಂಪ್ಲೀ ಆಯ್ತು. ಮನೆಗಂತರ ಆ ರೀತಿ ಮಾಡಕ್ ಆಗದೇ ಇಲ್ಲ. ಮನೇಲಿ ಆಗಲ್ಲ. ನಾವೇ ನಮ್ಮ ಮನೆಗೆ ಮಾಡಿದ್ರು ನಾವು ತಿನ್ನೋದಿಲ್ಲ. ಸೊ ಹಾಲು ಹಾಕಿದ್ರೆ ಏನು ಕಾರಣ? ಹಾಲು ಹಾಕಿದ್ರೆ ಸ್ವಲ್ಪ ಮಿದು ಬರ್ತೈತೆ, ಟೇಸ್ಟ್ ಇರ್ತೈತೆ. ಟೇಸ್ಟ್ ಇರುತ್ತೆ ಅಂದ್ರೆ ಕಂಪಲ್ಸರಿ ಆಗಲ್ಲ, ಮೊದಲು ಹಾಕಿರ್ತಿದ್ವಿ. ಆಗದಲ್ಲ, ದಿನ 15-12 ಚೀಲಕ್ಕೆ ಎಷ್ಟು ಲೀಟರ್ ಬೇಕಾ? ಅದೇ ರೇಟ್ ಜಾಸ್ತಿ ಆಗಿಬಿಟ್ಟಿವಲ್ಲ. ಏನೋ ಅಡ್ಜಸ್ಟ್ಮೆಂಟ್ ಒಂದು 150 ಸ್ವಲ್ಪ ಹಾಕ್ಬಿಡ್ತೀವಿ ಅಷ್ಟೇ. ಸೊ ಒಂದು ಪ್ಲೇಟು 25 ರೂಪಾಯಿ ಬಜ್ಜಿ ಸೇರಿ. ಹೌದು, ಒಂದು ದಿವಸಕ್ಕೆ 20,000 ಮಾಡ್ತೀರಾ? ಹೌದು. ಎಷ್ಟು ಪ್ಲೇಟ್ ಮಾರ್ಬೋದು ಸರ್ ನೀವು? 1,000 ಪ್ಲೇಟ್ ಆಗ್ತಾವ ಬಜ್ಜಿ. ಏನೋ ಹೆಚ್ಚು ಕಡಿಮೆ ಒಂದು ದಿವಸ 25 ಆಗ್ತಾ, ಒಂದು 20,000 ಆಗ್ತಾ, ಒಂದು 18,000 ಆಗ್ತಾ, ಹೇಳಕ್ಕಾಗಲ್ಲ ವ್ಯವಹಾರ. ಓಕೆ, ಇದರ ಟೈಮಿಂಗ್ ಸರ್? ಟೈಮಿಂಗ್ ಮುಂಜಾನೆ 7 ಹಿಡಿದು 3:30 ಒಳಗೆ ಕ್ಲೋಸ್. ರಜೆ ಯಾವತ್ತಿಲ್ಲ? ರಜೆ ಯಾವುದೂ ಇಲ್ಲ. ರಜೆ ಸಂಡೇ 11 ಗಂಟೆವರೆಗೆ. 11 ಗಂಟೆವರೆಗೆ ಅಷ್ಟೇ? ಅಷ್ಟೇ. ಇದ್ರ ಅಡ್ರೆಸ್ಸು ಸರ್? ಅಡ್ರೆಸ್ ಇದು ರಾಜೇಂದ್ರ ಗಂಜು, ಗಂಜು ಪ್ಲಾಟ್ ನಂಬರ್ 9. ಓಕೆ, ಅದೇ ಆಯಿತು. ಓಕೆ, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಗ್ಗರಣೆ ನಮ್ಮ ಕೈಗೆ ಸಿಕ್ತ ಗೈಸ. ಒಗ್ಗರಣೆ ಮಿರ್ಚಿ ಬಜ್ಜಿ ಇಷ್ಟು ಸಿಗೋದು, ಅದಕ್ಕೆ ಜನ ಬರ್ತಾನೆ ಇರ್ತಾರೆ ಗೈಸ. ನಾನ್ ಸ್ಟಾಪ್ ಪ್ರಿಪ್ರೇಷನ್ ಅಂತೂ ಇದ್ದೇ ಇರುತ್ತೆ. ಒಂದು ಸಲಗೆ ಮಾಡಿದಾಗ ಆಲ್ಮೋಸ್ಟ್ ಒಂದು 30-25 ಸೇರಷ್ಟು ಹಾಕಿ ಮಾಡ್ತಾರಂತ ಹೇಳಿದ್ರು. ಒಂದು ದಿವಸಕ್ಕೆ ಕನಿಷ್ಠ ಅಂದರೂ 1,000 ಪ್ಲೇಟ್ ಒಗ್ಗರಣೆ ಹೋಗುತ್ತಂತೆ. ಜಸ್ಟು ಬೆಳಗ್ಗೆ 7 ಮಧ್ಯಾಹ್ನ 3 ಅಷ್ಟರಲ್ಲಿ, ಹಾಫ್ ಡೇ ಅಂತ ಇಟ್ಕೊಳ್ಳಿ, 1,000 ಪ್ಲೇಟ್ ಅಂದರೆ ಶಾಕಿಂಗು. ಒಂದು ಮೂಟೆಯಲ್ಲಿ 60 ಸೇರಿರುತ್ತೆ, 12 ಮೂಟೆ ಒಗ್ಗರಣೆಯಲ್ಲಿ ತಯಾರಿ ಮಾಡ್ತಾರೆ. ಸೊ ನಾವು ತೊಗೊಂಡಿದ್ದೀವಿ ಬಿಸಿ ಬಿಸಿಯಾಗಿ, ಈಗ ಫ್ರೆಶ್ಶಾಗಿ ಮಾಡಿಕೊಟ್ರು. ಜೊತೆಗೆ 2 ಮಿರ್ಚಿ ಬಜ್ಜಿ, ಈ ಏನು ನಿಂಬೆಹಣ್ಣು, ಅದಾದಮೇಲೆ ಬೆಳ್ಳುಳ್ಳಿ ಪುಡಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಈ ಒಗ್ಗರಣೆ ಜೊತೆಗೆ ಮಿರ್ಚಿ ಬಜ್ಜಿ ಕಾಂಬಿನೇಷನ್ ಅಂತೂ ಕ್ರೇಜಿ ಆಗಿರುತ್ತೆ. ಆ್ಯಂಡ್ ಈ ಕಡೆ ನೋಡಿದಾಗ ಒಂದು ಹೇಗಿರುತ್ತೆ ನೋಡಿ, ಈ ದಾವಣಗೆರೆಯಲ್ಲಿ ಹಾಕ್ತಾರಲ್ಲ, ಅರ್ಧ ಆಚೆ ಇರುತ್ತೆ, ಅರ್ಧ ಒಳಗಿರುತ್ತೆ. ಒಂದು ಇಟ್ಟಿರೇರಿ ಕಲಬುರಗಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಒಳಗೆ ಫುಲ್ ಆ್ಯಂಡ್ ಫುಲ್ ಇನ್ಫ್ಯೂಸ್ ಮಾಡ್ಬಿಡ್ತಾರೆ. ಗದಗ ಕಡೆ ಎಲ್ಲ ಔಟರಲ್ಲಿ ಫುಲ್ಲು ಫ್ಲಫಿ ಕನ್ಸಿಸ್ಟೆನ್ಸಿ ಮಾತ್ರ ನಿಮಗೆ ಕಾಣಿಸುತ್ತೆ. ಬಟ್ ಇಲ್ಲಿ ಹೇಗಿದೆ ನೋಡಿ, ಲಿಟ್ರಲಿ ದಾವಣಗೆರೆಯಲ್ಲಿ ನೋಡ್ದಂಗೆ ಇರುತ್ತೆ ಬಜ್ಜಿ ಅಂತೂ. ಜೊತೆಗೆ ಸುಸ್ಲ ಅಂದರೆ ಒಗ್ಗರಣೆ, ಪುಟಾಣಿ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಬಿಸಿ ಬಿಸಿ ಹಾಕ್ತಿದ್ರೆ ನಿಜ ಸೂಪರ್ವಾಗಿರುತ್ತೆ. ಚೆನ್ನಾಗಿದೆ. ಫಸ್ಟ್ ಸ್ಟ್ರೈಕ್ ಆಗೋದು ಬ್ರೇಕ್ಫಾಸ್ಟ್ ಆಫ್ ದ ಡೇ. ಪುಟಾಣಿ ಪುಡಿ ಹಾಕಿರ್ತಾರಲ್ಲ, ಒಂದು ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ ಗೈಸ್ ಫಸ್ಟ್ ಬೈಟಲ್ಲಿ. ಟೇಸ್ಟ್ ಅಂತೂ ಸಿಂಪಲ್ ಸಟಲ್ ಬೆಸ್ಟ್, ಸೂಪರ್ ಅಲ್ಲ. ಅಲ್ಲೇನೇ ಕಿಡ್ಸ್ಗಳೆಲ್ಲ ಸಿಂಪಲ್ ಒಗ್ಗರಣೆ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಅರಿಶಿನ, ಮಸಾಲ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಟೇಸ್ಟ್ ಅಂತಲೇ ಹೇಳ್ಬೋದು ಗೈಸ. ಈರುಳ್ಳಿ ಅಂತೂ ದೊಡ್ಡ ಪೀಸು, ಆ ಕ್ರಂಚು ನಿಜ ಬೆಸ್ಟ್ ಇದೆ. ಬಜ್ಜಿ ಪುಡಿಗೆ ಏನು ಕೇಳು? ಕೊಬ್ಬರಿ ಆಗೋಯ್ತು. ಟ್ಯಾಪಿಕ್ ಜಾಮ್ ಸಾರಿ ಬೆಸ್ಟ್ ಇದೆ ನಿಜ.
ಅದಕ್ಕೆ ಜನ ಗೈಸ ನಾನ್ ಸ್ಟಾಪು ಬರ್ತಾರೆ. ಒಂದು ಟ್ರಿಪ್ ಮಾಡಿ ಹಿಂಗೆ ತಿರುಗಿ ಹಿಂಗೆ ತಿರುಗಿ ಆ ಟ್ರಿಪ್ ಖಾಲಿ ಎಲ್ಲಿ ಸರ್ ಅಂತ ಕೇಳಿದ್ರೆ ಮಾಡ್ತಾ ಇದ್ವಿ ಸರ್ ಅದು ಖಾಲಿ ಆಗೋಯ್ತು ಅಂತ ಹೇಳ್ತಾರೆ. ಇಲ್ಲೂ ಕೂಡ ಹಾಲಾಕಿ ಮಾಡ್ತಾರೆ ಗೈಸ. ಇಲ್ಲ ಇನ್ನೂ ಇಲ್ಲ ಸರ್ ಹಾಕೋತೀವಿ. ನಾವು ಶೂಟ್ ಮಾಡ್ಬಿಟ್ಟು ತಿನ್ನೋಷ್ಟು ತಣ್ಣಗಾಗಿರುತ್ತೆ, ಬಟ್ ಇದು ಫ್ರೆಶ್ ಆಗಿ ಹಂಗೆ ಮಾಡಿಕೊಟ್ರಲ್ಲ. ಸೊ ಬಿಸಿ ಬಿಸಿಯಾಗಿ ಹಾಲು ಹಾಕ್ತಾರೆ ಇಲ್ಲಿ. ಸೊ ಆ ಮೆತ್ 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 ಮೆತ್ತಿಗಿರುತ್ತೆ ಆ ಕನ್ಸಿಸ್ಟೆನ್ಸಿ, ಒಂದು ತಿನ್ನೋಕ್ಕೆ ಒಂಥರ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಗೈಸ. ಬಜ್ಜಿ ಕೊಟ್ಟಿದ್ದಾರೆ, ಖಡಕ್ ಇದೆ ರೈಟಾಗಿ, ಹೆವಿ ಕ್ರಿಸ್ಪಿ ಕೋಟಿಂಗು, ಬಟ್ ಗ್ರೇಟ್ ಕಾಂಬಿನೇಷನ್. ಈ ಥರ ಲೈಟ್ ಫುಡ್ಸ್ ಬೆಳಗ್ಗೆ ಬೆಳಗ್ಗೆ ತಿಂದರೆ ಒಂಥರ ಚೆನ್ನಾಗಿರುತ್ತೆ ಗೈಸ. ನಾನು ಒಗ್ಗರಣೆ ಹೇಳಿದ್ದು ಬಜ್ಜಿ ಅಮ್ಮೆ ಲೈಟ್ ಫುಡ್ಡಾ ಅಂತ ಕಮೆಂಟ್ ಹಾಕ್ಬಿಟ್ಟಿರಾ. ರಾಯಚೂರು ವೀಡಿಯೋಸ್ ನೋಡ್ತಿರೋರು ಸಾದಪ್ಪ ಒಗ್ಗರಣೆ ಬಗ್ಗೆ ಕೇಳಿದರೆ ಕೇಳಿರ್ತೀರ, 53 ವರ್ಷ ಅಂದರೆ ಏನು ಮಾಡ್ತಿರ್ತಾರೆ ಹೇಳಿ, ಗ್ಯಾರಂಟಿ ಕೇಳಿರ್ತಾರೆ ಈ ಜಾಗದ ಬಗ್ಗೆ. ಇನ್ನೂ ಬಂದು ಟೇಸ್ಟ್ ಮಾಡಿದರೆ ಮಿಸ್ ಮಾಡಿದೆ ಟೇಸ್ಟ್ ಮಾಡಿ ಗೈಸ. ಬೆಸ್ಟ್ ಜಾಗ, ಒನ್ ಆಫ್ ದ ಓಲ್ಡ್ ಪ್ಲೇಸ್ ಇನ್ ದ ಟೌನು. ಸೂಪರಾಗಿ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದು ಖಾಲಿ ಮಾಡಿ ಇನ್ನೊಂದು ಪ್ಲೇಟ್ ಇಸ್ಕೊಟ್ಟಿರ, ಅಷ್ಟು ಸೂಪರಾಗಿದೆ. ಲೋಕಲ್ ಇರೋರಿಗೆ ಇದು ಕಾಮನ್ ಫುಡ್ ಆಗಿರುತ್ತೆ, ಬಟ್ ಬೇರೆ ಕಡೆಯಿಂದ ಬರ್ತಿರಲ್ಲ ಒಂಥರ ಚೆನ್ನಾಗಿರುತ್ತೆ. ತಿರುಗಾ ತಿನ್ಬೇಕಂತ ಗ್ಯಾರಂಟಿ ಅಟೆಂಪ್ಟ್ ಆಗುತ್ತೆ ಗೈಸ. ನಾನಿಂದ ಖಾಲಿ ಮಾಡ್ಬಿಟ್ಟು ಹೊರಡ್ತೀನಿ. ಈ ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ವೀಡಿಯೋ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಲಿಮಿಟೆಡ್ ಫುಡ್ಡು. ಶಾರ್ಟಾಗಿ ಬಂದರೂ ಕೂಡ ಬರ್ಬೋದು, ಬಟ್ ಬೆಸ್ಟ್ ಕಂಟೆಂಟ್ ಗೈಸ. ಟ್ರೈ ಮಾಡಿ ಈ ಕಡೆ ಬಂದಾಗ ವೀಡಿಯೋಸ್ ಆದರೆ ಲೈಕು ಶೇರು ಕೊಡ್ಬಿಡಿ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ. ಅಂಟಿಲ್ ದ ಬ್ಯಾಕ್ ಫ್ರಮ್ ಶಬರೀಶ್, ನೋಡ್ತಾ ಇದ್ದೀರಾ KFC ಸೂಪರ್ ಕನ್ನಡ ಫುಡ್ ಚಾನಲ್ ಗುರು.